ವಾಗಿದ್ರು ಕಮರ್ಷಿಯಲ್ ಟ್ರ್ಯಾಕ್ ನಲ್ಲಿ ಮೂಡಿ ಬಂದಿದ್ದು ಈ ಮುಖಪುಟ ಚಿತ್ರದ ಬಗ್ಗೆ ಒಂದು ವರದಿ ನಿಮ್ಮ ನೆಚ್ಚಿನ ಟೇಕ್ ಟೂ ನಲ್ಲಿ ಸಾವಿನ ಅಂಗಳದಿಂದ ಮುಕ್ತಿ ಸಿಗದಂತಹ ಭಯಾನಕ ಕಾಯಿಲೆ ಏಡ್ಸ್. ಎಚ್ಐವಿ ಪೀಡಿತರ ಅಂಕಿ ಸಂಖ್ಯೆಯಲ್ಲಿ ಮಕ್ಕಳ ಸಂಖ್ಯೆನೇ ಹೆಚ್ಚು. ಈ ಏಡ್ಸ್ ಸಮಸ್ಯೆಯನ್ನ ನಿವಾರಣೆ ಮಾಡಲು ಬಹಳಷ್ಟು ಸಂಘ ಸಂಸ್ಥೆಗಳು ಶ್ರಮಿಸುತ್ತವೆ, ಫಲಿತಾಂಶ ಮಾತ್ರ ಝೀರೋ. ಹಾಗಾಗಿಯೇ ಇಂದು ಏಡ್ಸ್ ಪೀಡಿತ ಸಂಖ್ಯೆಯಲ್ಲಿ ಏಷ್ಯಾ ಖಂಡಕ್ಕೆ ಎರಡನೇ ಸ್ಥಾನ. ಇಂತಹ ಭಯಾನಕ ಸಂಸ್ಥೆಯ ಕುರಿತಾದ ಚಿತ್ರವೇ ಮುಖಪುಟ. ಮುಖಪುಟವೇ ನಿನ್ನಂತರಾಳ ನಿನ್ನದೇ, ಮುಖಪುಟವೇ ನೀ ಓದು ನಿನ್ನಲೇನಿದೆ, ಮುಖಪುಟವೇ. ನೃತ್ಯ ಕಲಾವಿದೆ ಚಿತ್ರನಟಿ ರೂಪಾ ಅಯ್ಯರ್ ಅವರೇ ಕಥೆ ಚಿತ್ರಕಥೆ ಬರೆದು ನಿರ್ದೇಶನದ ಜೊತೆಗೆ ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿರುವ ಈ ಮುಖಪುಟ ಚಿತ್ರದ ಚಿತ್ರೀಕರಣ ಮುಗಿದಿದ್ದು ಪ್ರೇಕ್ಷಕರ ಮುಂದೆ ಬರಲು ರೆಡಿಯಾಗಿದೆ. ಅಸಲಿಗೆ ಚಿತ್ರದ ಕಥೆ ಏನು, ಯಾಕೆ ಈ ಚಿತ್ರವನ್ನ ಮಾಡಬೇಕು ಅನ್ಸ್ತು, ನಿಮ್ಮ ಚಿತ್ರದಲ್ಲಿ ತೋರಿಸಿರುವ ಸಮಸ್ಯೆಗೆ ಯಾರು ಕಾರಣಕರ್ತರು ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ನಿರ್ದೇಶಕಿ ರೂಪಾ ಅಯ್ಯರ್ ಅವರು ಉತ್ತರಿಸಿದ್ದು ಹೀಗೆ. ಶಿಡ್ಲಿಘಟ್ಟ ಮತ್ತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ 70% ಹೆಚ್ಚು ಜನಕ್ಕೆ HIV ಪಾಸಿಟಿವ್ ಆಗಿ ನರಳ್ತಾ ಇದ್ದಾರೆ ಅಂತ ರಿಪೋರ್ಟ್ಗಳು ಬಂದಿದೆ. ಸೊ ನಮ್ಮ ಭಾರತ ದೇಶನೇ 1ನೇ ಸ್ಥಾನದಲ್ಲಿ ನಿಂತ್ಕೊಂಡಿದೆ ಅಂದ್ರೆ ನಮ್ಮ ಸಂಸ್ಕಾರ ದೇಶ ಅದನ್ನ ಎದೆ ತಟ್ಟಿ ಹೇಳ್ಕೋಬೇಕಾ ಅಥವಾ ಅವಮಾನ ಪಟ್ಕೋಬೇಕಾ ಅಂತನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಲ್ಲ. ಬಿಕಾಸ್ ನಾವು ಯುವ ಪೀಳಿಗೆಗೆ ಬುದ್ಧಿ ಹೇಳ್ಬೇಕಾ ದೊಡ್ಡವ್ರಿಗೆ ಬುದ್ಧಿ ಹೇಳ್ಬೇಕಾ ಅನ್ನೋದೇನೆ ಅರ್ಥ ಆಗದೆ ಹೋಗಿದೆ. ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಗೊತ್ತಾಗ್ತಲ್ಲ. ಎಷ್ಟೋ ಜನ ಸರ್ಕಾರ ಮಾಡಬೇಕು, ಇವ್ರು ಮಾಡಬೇಕು, ಅವ್ರು ಮಾಡಬೇಕು ಅಂತ ಎಲ್ಲರನ್ನೂ ಬ್ಲೇಮ್ ಮಾಡ್ಕೊಂಬರ್ತಾರೆ. ಅದು ಹೇಗೆ ಹರಡ್ತಾ ಇದೆ ಇದು, ಎಲ್ಲರಲ್ಲೂ ಹೇಗೆ ಬರ್ತಾ ಇದೆ ಅನ್ನೋ ಕ್ವೆಶ್ಚನ್ಗೆ ಆನ್ಸರ್ ಸಿಗ್ತಲ್ಲ. ನಾನು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಪೋಲೋ ಆಗಲಿ ಒಕಾರ್ಡ್ ಆಗಲಿ ಎಲ್ಲ ಕಡೆ ರಿಸರ್ಚ್ ಮಾಡಿ ಇದು ರಿಪೋರ್ಟ್ನ ತಗೊಳ್ತಾ ಇದ್ರೆ ಈವನ್ ಅಪ್ಪರ್ ಮಿಡಲ್ ಕ್ಲಾಸು ಎಲ್ಲ ಎಜುಕೇಟೆಡ್ ವ್ಯಕ್ತಿಗಳಿಂದ ಹುಟ್ಟುತ್ತಾ ಇರೋ ಮಕ್ಕಳುಗಳಿಗೂ HIV ಪಾಸಿಟಿವ್ ಆಗಿ ಹುಟ್ಟುತ್ತಾ ಇದೆ. ಸೊ ಏನಕ್ಕೆ ಶುರು ಆಗ್ತಾ ಇದೆ, ಹೇಗೆ ಏನಕ್ಕೆ ನಮ್ಮ ಸಮಾಜ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನೋದು ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ. ಬಟ್ ಅದು ಓನ್ಲಿ ತಿಳುವಳಿಕೆಯಿಂದ ಮತ್ತು ಜಾಗೃತಿಯಿಂದ ಮಾತ್ರ ನಾವು ಪ್ರತಿಯೊಂದನ್ನು ಸರಿಪಡಿಸೋಕೆ ಸಾಧ್ಯ ಆಗೋದು, ಓನ್ಲಿ ತ್ರೂ ಸಂಸ್ಕಾರ ಜ್ಞಾನ. ನಿನ್ನ ಹೆಜ್ಜೆ ಗುರುತಿರಲಿ ಅಮ್ಮ, ನಿನ್ನ ನೆರಳು ನನ್ನ ಜೊತೆ ಇರಲಿ, ಮಾನವತ್ವ ನಾಡ ತುಂಬ ತುಂಬಿರಲಿ, ದೊಡ್ಡವರ ತಪ್ಪಿಗೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಆಟ ಪಾಠದಲ್ಲಿ ಖುಷಿಯಾಗಿರಬೇಕಾದ ಅದೆಷ್ಟೋ ಮಕ್ಕಳು ಇಂದು ಏಡ್ಸ್ಗೆ ತುತ್ತಾಗಿ ಸಾವಿನ ಮನೆಯಲ್ಲಿ ಬದುಕಿನ ಕನಸು ಕಾಣ್ತಾ ಇದ್ದಾರೆ. ಇಂತಹ ಹಸಿ ಕಂದ ಮಗಳಿಗೆ ಬೇಕಿರುವುದು ಕರುಣೆ, ಪ್ರೀತಿ, ಸ್ವಾತಂತ್ರ್ಯ. ಇದನ್ನೇ ನಿರ್ದೇಶಕಿ ರೂಪಾ ಅಯ್ಯರ್ ಅವರು ತಮ್ಮ ಮುಖಪುಟ ಚಿತ್ರದಲ್ಲಿ ಹೇಳಲಿಕ್ಕೆ ಹೊರಟಿರುವುದು. ನಾನು 8 ವರ್ಷದಿಂದ ಈ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ನನ್ನ ನಿರ್ದೇಶಕಿಯನ್ನಾಗಿ ಮಾಡಿದಂತ ವ್ಯಕ್ತಿಗಳು ಅಂದ್ರೆ ಆ ಪುಟ್ಟ ಮಕ್ಕಳು. ಯಾಕಂದ್ರೆ ನಾನು ಕಾನ್ಸಂಟ್ರೇಟ್ ಮಾಡಿದ್ದು ದೊಡ್ಡವ್ರ ಬಗ್ಗೆ ಅಲ್ಲ, ಚಿಕ್ಕ ಮಗು ಬಗ್ಗೆ. ಬಿಕಾಸ್ ಅವೇನು ತಪ್ಪು ಮಾಡಿಲ್ಲ, ಆ ಮುದ್ದು ಮಕ್ಕಳು ಏನು ತಪ್ಪು ಮಾಡ್ದೇನೆ ಪ್ರತಿನಿತ್ಯ ಆ ಕಾಯಿಲೆಲೆ ಬಳಲ್ಕೊಂಡು ಸಾಯೋ ದಾರಿಲಿ ನಿಂತಿದ್ದಾರೆ. ನಾವು ಎಲ್ಲದಕ್ಕೂ ಮೆಡಿಸನ್ ತಗೋಬಹುದು, ಅಟ್ಲೀಸ್ಟ್ ನನ್ನ ದೇಹ ನಾನು ಬೆಳೆದಿದ್ದೀನಿ, ಬುದ್ಧಿವಂತಿಕೆ ಆಗಿದ್ದೀನಿ, ಆ ಲೆವೆಲ್ಗೆ ಬಂದಿದ್ದೀವಿ. ಬಟ್ ಚಿಕ್ಕ ಮಕ್ಕಳು ಏನೂ ತಪ್ಪು ಮಾಡಿದ್ರೆ ಎಲ್ಲೋ ಮಣ್ಣಲ್ಲಿ ಆಟ ಆಡ್ತಿರ್ತೆ, ಎಲ್ಲೋ ಫ್ರೆಂಡ್ ಜೊತೆ ಆಟ ಆಡ್ತಿರ್ತೆ, ದಿನ ಮಾತ್ರೆ ತಗೊಂಡೆ ಬದುಕಬೇಕು ಅಂತಂದರೆ ಅದಕ್ಕೆ ಹೇಗೆ ಆ ಜವಾಬ್ದಾರಿಗಳೆಲ್ಲ ಬರಬೇಕಾಗತ್ತೆ ಚಿಕ್ಕ ವಯಸ್ಸಲ್ಲೇ. ಸೊ ತಂದೆ ತಾಯಿಗಳು ತಿಳಿದೋ ತಿಳಿದೇನೋ ಮಾಡಿರೋಂಥ ತಪ್ಪುಗಳಿಗೆ ಯಾಕೆ ಆ ಚಿಕ್ಕ ಮಕ್ಕಳು ಅನುಭವಿಸ್ಬೇಕು? ಸೊ ಅದು ನನ್ನ ಮುಖಪುಟ ಚಿತ್ರದ ಧ್ಯೇಯ. ನಿರ್ದೇಶಕಿ ರೂಪಾ ಅಯ್ಯರ್ ಅವರು ಈ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡಿರುವ ಘಟನೆ ಕೂಡ ರಿಯಲ್. ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ ಎನ್ನಲಾದ ಒಂದು ಘಟನೆಯ ಸುತ್ತ ಮುಖಪುಟ ಚಿತ್ರವನ್ನ ಚಿತ್ರೀಕರಿಸಲಾಗಿದೆ. ಇದೊಂದು ಸಾಮಾಜಿಕ ಕಳಕಳಿಯಿಂದ ತಯಾರಿಸಿದ ಚಿತ್ರವಾಗಿದ್ದು ರೂಪಾರವರ ಈ ಸಾಮಾಜಿಕ ಬದ್ಧತೆಗೆ ಜೀವ ತುಂಬಿದವರು ಸಂಗೀತ ನಿರ್ದೇಶಕ ಹಂಸಲೇಖ ಹಾಗೂ ಛಾಯಾಗ್ರಾಹಕ ರಾಮಚಂದ್ರ ಐತಾಳ್ ಅವರು. ಗೌರಿಯಮ್ಮ, ನನ್ನ ಇಲ್ಲಿಗೆ ಕರ್ಕೊಂಡು ಬಂದೆ ಗೊತ್ತಿಲ್ಲ. ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆದ್ರೆ ಎಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವ್ಯಾಕೆ ಇಷ್ಟು ಪುಟ್ಟದಾಗಿದ್ದೀವಿ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಕಿವಿಗೆ ತುತ್ತಾಗುವ ಚಿಕ್ಕ ಮಗುವೊಂದು ಹೇಗೆ ನರಳುತ್ತದೆ ಎಂಬುದನ್ನ ತೆರೆ ಮೇಲೆ ಸೂಕ್ಷ್ಮವಾಗಿ ಬಿಂಬಿಸಿರುವ ರೂಪಾರವರು ಈ ಚಿತ್ರವನ್ನು ಎಲ್ಲ ವರ್ಗದ ಜನತೆಗೂ ತಲುಪಿಸುವ ಯೋಜನೆ ರೂಪಿಸಿಕೊಂಡಿದ್ದಾರೆ.
ಆ ಮೋಡಗಳು ಅಷ್ಟು ದೂರ ಹೊರಟೋದ್ರೆ ಮತ್ತೆ ಇಲ್ಲಿಗೆ ವಾಪಸ್ ಬರಲ್ವಾ? ನಮ್ಮ ಮಮ್ಮಿ ಡ್ಯಾಡಿ ತರನ? ಹೌದು ಪುಟ್ಟ. ಅಪ್ಪ ಅಮ್ಮ ಈ ವಿಷಯ ನಂಗೆ ಹೇಳಲಿಲ್ಲ, ಆದ್ರೆ ಎಷ್ಟೊಂದಿನ ನನ್ನ ಕನ್ಸಿನಲ್ಲಿ ಬರ್ತಾರೆ, ಏನೇನೋ ಮಾತಾಡ್ತಾರೆ, ಮಾತಾಡ್ಸೋಣ ಅಂತ ಕಂಡ್ಬಿಟ್ರೆ ಪಕ್ಕದಲ್ಲಿ ನಿತ್ಯ ಅಪ್ಪ ಅಮ್ಮನ ನೋಡ್ಬೇಕು ಅಂತ ತುಂಬಾ ಅನ್ಸತ್ತೆ ಗೌರಿ ಅಮ್ಮ. ಅವ್ರು ಯಾಕೆ ನಂಗೆ ಹೇಳ್ದೆ ಸತ್ತೋದ್ರು ಗೊತ್ತಿಲ್ಲ. ಅದೇ ಅವತ್ ನಾವೆಲ್ಲ ಇದ್ದಾಗ ನಿನ್ನ ಅಜ್ಜಿ ಹತ್ರ ಹೇಳ್ತಿದ್ಯಲ್ಲ ಭವತಿಗೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ, ಅದು ಅವ್ರಿಗೂ ಬಂದಿತ್ತಾ? ಅದಕ್ಕೆ ಅಷ್ಟು ಬೇಗ ಸತ್ತೋದ್ರಾ?